ಚೀನಾದ ಮಹಾಮಾರಿಯ ಅಟ್ಟಹಾಸಕ್ಕೆ ಬಲಿಯಾಗದವರಿಲ್ಲ. ಸೆಲೆಬ್ರಿಟಿಗಳಿಂದ ಹಿಡಿದು ಸಾಮಾನ್ಯರವರೆಗೆ ಎಲ್ಲರೂ ಕೂಡ ಇದೀಗ ಚೀನಾದ ಮಹಾಮಾರಿಗೆ ತುತ್ತಾಗುತ್ತಿದ್ದಾರೆ. ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಮತ್ತು ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಅವರು ಕೂಡ ಇದೀಗ ಈ ಚೀನಾದ ಮಹಾಮಾರಿಗೆ ತುತ್ತಾಗಿ ಕಳೆದ 8 ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇವರಿಬ್ಬರು ಮಂಡ್ಯದಲ್ಲಿ ಸದಾ ಜೊತೆಗಿದ್ದು ಕೊರೋನಾ ಸೋಂಕಿತರ ನೆರವಿಗೆ ಬಂದಿದ್ದರಿಂದಾಗಿ ಇವರಿಗೂ ಕೂಡ ಕೊರೋನಾ ವಕ್ಕರಿಸಿದೆ. ಇದೀಗ ಇವರಿಬ್ಬರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದು ಇದೀಗ 8 ದಿನವಾದರೂ ಡಿಸ್ಚಾರ್ಜ್ ಆಗದ ಇವರಿಬ್ಬರ ಈಗಿನ ಸ್ಥಿತಿ ಹೇಗಿದೆ ಅಂತ ಗೊತ್ತಾದ್ರೆ ನಿಜಕ್ಕೂ ಒಂದು ಕ್ಷಣ ಶಾಕ್ ಆಗ್ತೀರಾ. ಹಾಗಾದ್ರೆ ಏನಿದು ಸುದ್ದಿ ನೋಡೋಣ ಬನ್ನಿ. ನೋಡುವ ಮುನ್ನ ಇವರಿಬ್ಬರು ಚೀನಾದ ಮಹಾಮಾರಿಯಿಂದ ದೂರವಾಗಿ ಮಾಮೂಲಿ ಅಂತಾಗಲಿ ಅಂತ ನೀವು ಕೂಡ ಬಯಸುವುದಾದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನೀವಿನ್ನೂ ನಮ್ಮ ಸ್ಯಾಂಡಲ್ವುಡ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲು ಸುಮಲತಾ ಅಂಬರೀಷ್ ಅವರು ಟೆಸ್ಟ್ ಮಾಡಿಸಿಕೊಂಡಾಗ ಅವರಿಗೆ ಚೀನಾದ ಮಹಾಮಾರಿ ಇರೋದು ಕನ್ಫರ್ಮ್ ಆಗಿದೆ. ಆನಂತರ ಸುಮಲತಾ ಅವರಿಗೆ ಸೋಂಕು ಇದ್ದಿದ್ದರಿಂದ ರಾಕ್ಲೈನ್ ವೆಂಕಟೇಶ್ ಮತ್ತು ಅವರ ಹೆಂಡತಿಗೂ ಕೂಡ ಟೆಸ್ಟ್ ಮಾಡಿದಾಗ ಅವರಿಗೂ ಕೂಡ ಮಹಾಮಾರಿ ಬಂದಿತ್ತು. ಇದೀಗ ಇವರೆಲ್ಲರೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಒಂದು ಎರಡು ದಿನವಾದರೆ ಪರವಾಗಿಲ್ಲ, ಆದರೆ ಕಳೆದ 8 ದಿನಗಳಿಂದ ಇವರಿಬ್ಬರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಇನ್ನು ಡಿಸ್ಚಾರ್ಜ್ ಆಗಿಲ್ಲ. ಇದಕ್ಕೆ ಕಾರಣ ಇವರಿಬ್ಬರು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಆರೋಗ್ಯ ಹದಗೆಟ್ಟಿದೆ. ಹೌದು, ರಾಕ್ಲೈನ್ ವೆಂಕಟೇಶ್ ಅವರಿಗೆ ಒಂದೆರಡು ದಿನ ವೆಂಟಿಲೇಟರ್ನಲ್ಲಿ ಕೂಡ ಇರಿಸಲಾಗಿತ್ತು. ಇನ್ನು ಸುಮಲತಾ ಅವರ ಸ್ಥಿತಿ ಕೂಡ ಅಷ್ಟೇ. ಇವರಿಬ್ಬರು ವಯಸ್ಸಾಗಿರುವುದರಿಂದ ಜಾಸ್ತಿ ಸಮಯ ತೆಗೆದುಕೊಳ್ಳುತ್ತಿದೆ. ಇದೀಗ ಇವರಿಬ್ಬರ ಆರೋಗ್ಯದ ಬಗ್ಗೆ ಮಾಹಿತಿ ಕೊಟ್ಟಿರುವ ಡಾಕ್ಟರ್ಸ್ಗಳು ಹೇಳಿರುವ ಪ್ರಕಾರ ಇವರಿಬ್ಬರ ಆರೋಗ್ಯ ಹದಗೆಟ್ಟಿದರೂ ಕೂಡ ಇವರಿಬ್ಬರು ತುಂಬ ಸ್ಟ್ರಾಂಗ್ ಆಗಿದ್ದು ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದಾರೆ. ಹೀಗಾಗಿ ಇನ್ನು ಕೆಲವೇ ದಿನಗಳಲ್ಲಿ, ಅಂದರೆ ಇನ್ನೊಂದು ವಾರದಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಬಹುದು ಅಂತ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಚೀನಾದ ಮಹಾಮಾರಿ ಆಡಿಸುತ್ತಿರುವ ಆಟಕ್ಕೆ ಸೆಲೆಬ್ರಿಟಿ ಸಾಮಾನ್ಯ ಎನ್ನದೇ ಎಲ್ಲರೂ ಕುಣಿಯುತ್ತಿದ್ದಾರೆ. ಇದು ಯಾವಾಗ ಕಡಿಮೆ ಆಗುತ್ತೋ ಯಾರಿಗೂ ಗೊತ್ತಿಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.